ಮೊನ್ನೆ ಅಧ್ಯಕ್ಷರೇ ತಡವಾದ್ರೂ ಕೂಡ ನನಗೆ ಈ ಬಿಲ್ಗಳು ಕೌನ್ಸಿಲ್ಗೆ ಹೋಗಿ ಬರಬೇಕು. ಅದಕ್ಕಾಗಿ ಕಾನೂನು ಮಂದಿ ಮಾತಾಡ್ತಾರೆ. ಒಂದ್ ಸೆಕೆಂಡ್ ಪಾಟೀಲ್, ಅವಾಗ ಎಷ್ಟೊತ್ತಾಯ್ತು ರೆವಿನ್ಯೂ ಬಿಲ್ ನೋಡಿದ್ರಲ್ಲ, 45 ನಿಮಿಷ ಮಾತಾಡ್ತಾರೆ ಅವರು. ನೀವು ಎಕ್ಸ್ಪ್ಲನೇಷನ್ ಕೇಳಿದ್ರಿ, ಇವೆರಡೂ ಚರ್ಚೆ ಮಾಡೋದಕ್ಕೂ ಸಹಿತ ಅವಶ್ಯಕತೆ ಇಲ್ಲ. ಅಷ್ಟು ಸಣ್ಣ ಬಿಲ್ ಇವೆ, ದಯಮಾಡಿ ಸಹಕಾರ ಮಾಡಿ. ನಿಮಿಷ ಮುಗಿಸೋದಾಯ್ತು, 45 ನಿಮಿಷ ಮಾಡಿದ್ರು, ನಾವೇ ಮಾಡಕ್ಕಾಗ. ಸೋಮಶೇಖರ್, ಒಂದೇ ಒಂದ್ ಬಿಲ್ ಸರ್ ಎಪಿಎಂಸಿ ಅಧ್ಯಕ್ಷರೇ ಬಿಲ್ ಇದೆ. ಆಯ್ತು, ಪ್ರತಿಪಕ್ಷ ಒಂದ್ ನಿಮಿಷ ಆರು ಜನ ಅಂದ್ರೆ ಸೋಮಶೇಖರ್ ಒಪ್ಪಿದಾರ್ರಿ ಪ್ರತಿಪಕ್ಷ ತಗೊಂಬಿಡಿ ಸರ್. ಇದು ಬಜೆಟ್ ಮೇಲೆ, ಈ ಸಾಲಿನ ಬಜೆಟ್ ಮೇಲೆ ಬಿಲ್ ತಗೊಳ್ಳಿ. ಹಂಗಾದ್ರೆ ಹೌದು, ಹೀಗೆ ತಗೊಂಬಿಡಿ ಅಧ್ಯಕ್ಷ. ಸರ್ಕಾರದ ನಮ್ಮ ಶಾಸನಾತ್ಮಕವಾಗಿರ್ತಕ್ಕಂಥ ಈ ಕೆಲಸಕ್ಕೆ ದಯಮಾಡಿ ವಿರೋಧ ಪಕ್ಷದವರು ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ನಾವು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಒಳಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಈ ಬಿಲ್ಗಳೆಲ್ಲ ಪಾಸ್ ಆದ್ಮೇಲೆ ಮತ್ತೆ ಕೌನ್ಸಿಲ್ಗೆ ಹೋಗಿ ಬರಬೇಕು. ಆ ಹಿನ್ನೆಲೆಯೊಳಗೆ ದಯಮಾಡಿ ನಾನು ತಮ್ಮಲ್ಲಿ ಆಗ್ರಹ ಮಾಡ್ತೀನಿ, ಪಾಟೀಲ್ ಎರಡೂ ಬಿಲ್ಗಳನ್ನ ಪೂರ್ಣ ಮಾಡಿಕೊಟ್ಬಿಡಿ. ಪಾಟೀಲ್ ಈಗ ಈ ಟೈಮಲ್ಲಿ ಆಗ್ತಿತ್ತು, ಸ್ವಪ್ರತಿಷ್ಠೆಯಿಂದಾಗಿ ಈ ರೀತಿ ಆಗ್ತಿತ್ತು. ಮಾಜಿ ಬೊಮ್ಮಯ್ಯರು ಏನ್ ಹೇಳ್ತಾರೆ, ಗದಗ ಬೆಟಕೇರಿ ಇದು ವಿಥೌಟ್ ಡಿಸ್ಕಷನ್ ಪಾಸ್ ಮಾಡಬಹುದು. ಆಯ್ತು, ಈಗ ಏನೂ ಇಲ್ಲ ಅದ್ರಾಗ, ಇವ್ ಎರಡೇ ಗದಗ ಬೆಟಕೇರಿ ವ್ಯಾಪಾರ ಬರೀ ಇಲ್ಲ ನೋಡ್ರಿ. ಆವರ್ತನ ಇದೆ ಸೃಷ್ಟಿ ಮಾಡೋದ್ರೆ ಬೇರೆ ಏನು ಇಲ್ಲ ಇದ್ರಾಗ. ಇದು ಆಯ್ತು, ಒಬ್ಬೊಬ್ರು ತೆಗೊಳ್ಳಿ ಎಲ್ಲಿ ಬೇಕು. ಎರಡೇ ಮಿನಿಟ್ ಎರಡ್ ಮಿನಿಟ್ನಾಗ ಏನಿಲ್ಲ ಬೇಗ ಫಾಸ್ಟ್. ಇಲ್ಲ 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 ಅಲ್ಲ, ಎಪಿಎಂಸಿ ಆದ್ರೆ ಮತ್ತೆ ಡಿಸ್ಕಷನ್ ಆಗುತ್ತೆ. ಇಲ್ಲ ಇಲ್ಲ, ಎಪಿಎಂಸಿ ಬಿಲ್ ಅಲ್ಲ ರೀ ಇದು, ಆವರ್ತನಿದ್ದು ನಿಮ್ ಆವರ್ತನಿದ್ದ ಆವರ್ತನಿದ್ದು ಇಲ್ಲ. ಸ್ವಲ್ಪ ಜ್ಞಾನೇಂದ್ರ ಅವ್ರೆ ಅಲ್ಲಿಗೆ.